ಬೇರೆ ಶಾಲೆಗೆ ನಿಯೋಜನೆ ಮಾಡಲು ಶಿಕ್ಷಕನಿಂದ ಲಂಚ ಪಡೆಯಲು ಮುಂದಾಗಿದ್ದ ಜಗಳೂರು ತಾಲೂಕಿನ ಬಿಇಒ ಹಾಗೂ ಶಿಕ್ಷಣ ಸಂಯೋಜಕ ಅವರನ್ನು ಎಸಿಬಿ ಅಧಿಕಾರಿಗಳು ಬಳಿಗೆ ಬೀಳಿಸಿದ್ದಾರೆ. ಶಿಕ್ಷಕ ಅಂಜನಾಯಕ್ ಅವರನ್ನು ಜಗಳೂರು ತಾಲೂಕಿನ ಜಾಲಿನಗರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಿಯೋಜನೆ ಮಾಡಲು ಬಿಇಒ ಸಿಎಸ್ ವೆಂಕಟೇಶ್ ಬಳಿ ಕೇಳಿಕೊಂಡಿದ್ದರು. ಈ ವೇಳೆ ಶಿಕ್ಷಣ ಸಂಯೋಜಕ ಮಂಜಪ್ಪ ಅವರನ್ನು ಭೇಟಿ ಮಾಡುವಂತೆ ಬಿಇಒ ವೆಂಕಟೇಶ್ ತಿಳಿಸಿದರು. ಶಿಕ್ಷಣ ಸಂಯೋಜಕ ಮಂಜಪ್ಪ ಅವರನ್ನು ಭೇಟಿ ಮಾಡಿದಾಗ ನಿಯೋಜನೆ ಮಾಡಲು 25,000 ಹಣ ನೀಡುವಂತೆ ಬಿಇಒ ತಿಳಿಸಿದ್ದಾರೆ ಎಂದು ಮಂಜಪ್ಪ ಹೇಳಿದ್ದಕ್ಕೆ 10,000 ಲಂಚ ನೀಡಿದ್ದರು. ಇದಾದ ವೇಳೆ ಉಳಿದ 15,000 ಹಣಕ್ಕೆ ಪದೇ ಪದೇ ಕರೆ ಮಾಡಿ ಪೀಡಿಸುತ್ತಿದ್ದರಿಂದ ಶಿಕ್ಷಕ ಅಂಜನಾಯಕ್ ಅವರು ಎಸಿಬಿಗೆ ದೂರು ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ದಾವಣಗೆರೆ ಎಸಿಬಿ ಪೊಲೀಸರು ಜಗಳೂರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ದಾಳಿ ಮಾಡಿ ಬಿಇಒ ಸಿಎಸ್ ವೆಂಕಟೇಶ್ ಹಾಗೂ ಶಿಕ್ಷಣ ಸಂಯೋಜಕ ಮಂಜಪ್ಪ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ದಾಳಿಯ ವೇಳೆ ಎಸಿಬಿ ಡಿವೈಎಸ್ಪಿ ಸುಧೀರ್, ಪಿಎಸ್ಸಿ ಮಧುಸೂದನ್, ರವೀಂದ್ರ ಎಂ ಕುರುಬಗಟ್ಟಿ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಡಿಟಿವಿ ನ್ಯೂಸ್.